ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಬಿ ವಿ ಕಾವ್ಯ ಕೆ ಇ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಬಿ ಎಡ್ ಮೊದಲ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾನು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಶಬ್ದ ಎಂಬ ಪಾಠದ ಕುರಿತು ತಿಳಿಸಿಕೊಡುತ್ತೇನೆ ಈ ಪಾಠದ ಪ್ರಮುಖ ಅಂಶಗಳು ಮೊದಲನೆಯದಾಗಿ ಶಬ್ದದ ಉತ್ಪತ್ತಿ ಶಬ್ದದ ಪ್ರಸಾರ ಶಬ್ದದ ತರಂಗಗಳು ಮತ್ತು ಗುಣಲಕ್ಷಣ ಶಬ್ದದ ಪ್ರತಿಫಲನ ಪ್ರತಿಧ್ವನಿ ಮತ್ತು ಅನುರಣನೆ ಸೋನಾರ್ ಹಾಗೂ ಮಾನವನ ಕಿವಿಯ ರಚನೆ ಪ್ರತಿನಿತ್ಯ ನಾವು ಮನುಷ್ಯರು ಪಕ್ಷಿಗಳು ಗಂಟೆ ಯಂತ್ರಗಳು ವಾಹನಗಳು ಇತ್ಯಾದಿ ಆಕಾರಗಳಿಂದ ಶಬ್ದಗಳನ್ನು ಕೇಳಿಸಿಕೊಳ್ಳುತ್ತೇವೆ ಶಬ್ದವು ಶಕ್ತಿಯ ಒಂದು ರೂಪವಾಗಿದ್ದು ನಮ್ಮ ಕಿವಿಗಳಲ್ಲಿ ಕೇಳಿಸಿಕೊಳ್ಳುವ ಸಂವೇದನೆಯನ್ನು ಉಂಟುಮಾಡುತ್ತದೆ ಇದರ ಜೊತೆಗೆ ಯಾಂತ್ರಿಕ ಶಕ್ತಿ ಶಾಖಶಕ್ತಿ ಬೆಳಕಿನ ಶಕ್ತಿ ಇತ್ಯಾದಿ ಶಕ್ತಿಯ ರೂಪಗಳಿವೆ ಈ ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ನಾಶಪಡಿಸಲು ಸಾಧ್ಯವಿಲ್ಲ ಆದರೆ ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು ಎಂಬ ಶಕ್ತಿ ಸಂರಕ್ಷಣಾ ನಿಯಮವನ್ನು ನಾವು ಇದುವರೆಗೂ ಕಲಿತುಕೊಂಡಿದ್ದೇವೆ ಬೇರೆ ಬೇರೆ ವಸ್ತುಗಳನ್ನು ಎಳೆಯುವಿಕೆ ಗೀಚುವಿಕೆ ಉಜ್ಜುವಿಕೆ ಊದುವಿಕೆ ಅಲಗಾಡಿಸುವಿಕೆಯಿಂದ ಶಬ್ದ ಉಂಟಾಗುತ್ತದೆ ಈ ವಸ್ತುಗಳನ್ನು ನಾವು ಕಂಪಿಸುವಂತೆ ಮಾಡಿ ಶಬ್ದವನ್ನುಂಟು ಮಾಡಬಹುದು ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗುತ್ತದೆ ಯಾವ ವಸ್ತುವಿನ ಮೂಲಕ ಶಬ್ದ ಪ್ರಸಾರವಾಗುತ್ತದೆಯೋ ಅದನ್ನು ನಾವು ಮಾಧ್ಯಮ ಎನ್ನುವರು ಮಾಧ್ಯಮದ ಕಣಗಳ ಕಂಪನದಿಂದ ಶಬ್ದ ಉಂಟಾಗುತ್ತದೆ ಒಂದು ಶ್ರುತಿಕವೆಯ ಕಂಪನವನ್ನು ನಾವು ಈ ಚಿತ್ರದಲ್ಲಿ ಗಮನಿಸಬಹುದು ಶಬ್ದವು ಒಂದು ಯಾಂತ್ರಿಕ ತರಂಗವಾಗಿದ್ದು ಅದರ ಪ್ರಸರಣೆಗೆ ಗಾಳಿ ನೀರು ಕಬ್ಬಿಣದಂತಹ ವಸ್ತುಗಳ ಅವಶ್ಯಕತೆ ಇದೆ ಒಂದು ಸ್ಪ್ರಿಂಗನ್ನು ಎಳೆಯುವುದರಿಂದ ಅದರಲ್ಲಾಗುವ ಬದಲಾವಣೆಗಳನ್ನು ಆಧರಿಸಿ ಶಬ್ದ ತರಂಗಗಳನ್ನು ನೀಳ ತರಂಗಗಳೆಂದು ವ್ಯಾಖ್ಯಾನಿಸಬಹುದು ಆಂದೋಲನಗಳು ಮಾಧ್ಯಮದ ಕಣಗಳ ಅಥವಾ ಮಾಧ್ಯಮದ ಒತ್ತಡದ ಅಥವಾ ಸಾಂದ್ರತೆಯಿಂದ ಉಂಟಾಗದೆ ಕ್ಷೋಭೆಯು ಪ್ರಸಾರವಾಗುವ ದಿಕ್ಕಿಗೆ ಸಮಾಂತರ ದಿಕ್ಕಿನಲ್ಲಿ ಮಾಧ್ಯಮದ ಕಣಗಳು ಚಲಿಸಿದರೆ ಅದು ನೀಳತರಂಗಗಳು ಅಡ್ಡತರಂಗಗಳಲ್ಲಿ ಪ್ರತಿ ಕಣಗಳು ಮಾಧ್ಯಮದ ತರಂಗ ಪ್ರಸರಣೆಯ ದಿಕ್ಕಿಗೆ ಲಂಬ ದಿಕ್ಕಿನಲ್ಲಿ ತಮ್ಮ ಮೂಲ ಸ್ಥಾನದಿಂದ ಚಲಿಸುತ್ತವೆ ಒಂದು ಸ್ಪ್ರಿಂಗ್ನಲ್ಲಿ ಉಂಟಾಗುವ ಚಲನೆಯನ್ನು ಅಲ್ಲಿ ಉಂಟಾಗುವ ಕ್ಷೋಭೆಯನ್ನು ಈ ವಿಡಿಯೋಗಳಲ್ಲಿ ನೀವು ಗಮನಿಸಬಹುದು ಶಬ್ದ ತರಂಗದ ಗುಣಲಕ್ಷಣಗಳು ಶಬ್ದತರಂಗವನ್ನು ನಾವು ಅದರ ಆವೃತ್ತಿ ಪಾರ ಹಾಗೂ ಜವಗಳಿಂದ ವಿವರಿಸಬಹುದು ಕಣಗಳು ಒಟ್ಟಿಗೆ ಸೇರುವಂತಹ ಪ್ರದೇಶವನ್ನು ನಾವು ಸಂಪೀಡನಗಳೆಂದು ಕಣಗಳು ವಿರಳವಾಗಿದ್ದು ಕಡಿಮೆ ಒತ್ತಡವಿರುವಂತಹ ಪ್ರದೇಶಗಳನ್ನು ನಾವು ವಿರಳನಗಳೆಂದು ಕರೆಯುತ್ತೇವೆ ಎರಡು ಕ್ರಮಾನುಗತ ಸಂಪೀಡನಗಳು ಅಥವಾ ಎರಡು ಕ್ರಮಾನುಗತ ವಿರಳನಗಳ ನಡುವಿನ ದೂರವನ್ನು ತರಂಗ ದೂರ ಎನ್ನುತ್ತೇವೆ ತರಂಗ ದೂರವನ್ನು ಗುರುತಿಸುತ್ತೇವೆ ಇದರ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಒಂದು ಏಕಮಾನ ಕಾಲದಲ್ಲಿ ಉಂಟಾಗುವ ಆಂದೋಲನಗಳ ಸಂಖ್ಯೆಯನ್ನು ಶಬ್ದ ತರಂಗದ ಆವೃತ್ತಿ ಎನ್ನುವರು ಇದರ ಅಂತಾರಾಷ್ಟ್ರೀಯ ಏಕಮಾನ ಹರ್ಡ್ಸ್ ತರಂಗಗಳಿಗೆ ಸಂಬಂಧಿಸಿದಂಥ ಕೆಲವು ಸಮಸ್ಯೆಗಳನ್ನು ನೋಡೋಣ ಉದಾಹರಣೆಗೆ ಎರಡು ಕಿಲೋ ಹರ್ಡ್ಸ್ ಆವೃತ್ತಿ ಇರುವ ಮೂವತ್ತೈದು ಸೆಂಟಿಮೀಟರ್ ತರಂಗ ದೂರ ಇರುವ ಒಂದು ಶಬ್ದ ತರಂಗವು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಚಲಿಸಲು ತೆಗೆದುಕೊಳ್ಳುವಂತಹ ಕಾಲಾವಧಿ ಎಷ್ಟು ಪರಿಹಾರ ಆವೃತ್ತಿ ಎರಡು ಕಿಲೋ ಹರ್ಟ್ಸ್ ಅಂದರೆ ಎರಡು ಸಾವಿರ ಹರ್ಟ್ಸ್ ತರಂಗ ದೂರ ಪಾಯಿಂಟ್ ತ್ರೀ ಫೈವ್ ಮೀಟರ್ ತರಂಗ ಜವವನ್ನು ಕಂಡುಹಿಡಿಯುವಂಥ ಸೂತ್ರ ತರಂಗ ದೂರ ಇಂಟು ಆವೃತ್ತಿ ಸೊ ಪಾಯಿಂಟ್ ತ್ರೀ ಫೈವ್ ಮೀಟರ್ ಇಂಟು ಟೂ ತೌಸಂಡ್ ಹರ್ಟ್ಸ್ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಮೀಟರ್ ಪರ್ ಸೆಕೆಂಡ್ ಸೊ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಚಲಿಸಲು ತೆಗೆದುಕೊಳ್ಳುವಂಥ ಕಾಲ ಟಿ ಇಸ್ ಈಕ್ವಲ್ ಟು ಡಿ ಬೈ ವಿ ಈಸ್ ಈಕ್ವಲ್ ಟು ಟೂ ಪಾಯಿಂಟ್ ಒನ್ ಸೆಕೆಂಡ್ ಸೊ ಶಬ್ದ ತರಂಗವು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ದೂರ ಚಲಿಸಲು ಟೂ ಪಾಯಿಂಟ್ ಒನ್ ಸೆಕೆಂಡ್ ಸಮಯವನ್ನು ತೆಗೆದುಕೊಳ್ಳುತ್ತದೆ ಈಗ ವಿಭಿನ್ನ ಮಾಧ್ಯಮಗಳಲ್ಲಿ ಶಬ್ದದ ಜವದ ಕುರಿತು ನೋಡೋಣ ಶಬ್ದವು ಒಂದು ಮಾಧ್ಯಮದಲ್ಲಿ ನಿರ್ದಿಷ್ಟ ಜವದೊಂದಿಗೆ ಪ್ರಸಾರವಾಗುತ್ತದೆ ಮಿಂಚು ಕಾಣಿಸಿದ ಸ್ವಲ್ಪ ಸಮಯದ ನಂತರ ನಾವು ಗುಡುಗಿನ ಶಬ್ದವನ್ನು ಆಲಿಸ್ತೇವೆ ಆದ್ದರಿಂದ ಶಬ್ದದ ಜವು ಬೆಳಕಿನ ಜವಕ್ಕಿಂತ ಕಡಿಮೆ ಇದೆ ಅಂತ ನಾವು ಹೇಳ್ಬೋದು ಶಬ್ದದ ಜವು ಅದು ಪ್ರಸಾರವಾಗುವ ಮಾಧ್ಯಮದ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ ಸೊ ಈ ಕೋಷ್ಟಕದಲ್ಲಿ ನಾವು ಹಲವಾರು ಮಾಧ್ಯಮಗಳಲ್ಲಿ ಶಬ್ದದ ಜವ ಹೇಗಿರುತ್ತದೆ ಎಂಬುದನ್ನು ನೋಡ್ಬೋದು ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂನಲ್ಲಿ ಶಬ್ದದ ಜವ ಆರು ಸಾವಿರದ ನಾಲ್ಕುನೂರ ಇಪ್ಪತ್ತು ಮೀಟರ್ ಪರ್ ಸೆಕೆಂಡ್ ಇರ್ತದೆ ಅದೇ ರೀತಿಯಲ್ಲಿ ನೀರಿನಲ್ಲಿ ಶಬ್ದದ ಜವ ಒಂದು ಸಾವಿರದ ಐದುನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಇರ್ತದೆ ಅದೇ ರೀತಿಯಾಗಿ ಹೈಡ್ರೋಜನ್ ಅನಿಲದಲ್ಲಿ ಶಬ್ದದ ಜವ ಒಂದು ಸಾವಿರದ ಎರಡುನೂರ ಎಂಬತ್ನಾಲ್ಕು ಮೀಟರ್ ಪರ್ ಸೆಕೆಂಡ್ ಇರ್ತದೆ ಈ ರೀತಿಯಾಗಿ ಶಬ್ದದ ಜವು ಜವವು ವಿಭಿನ್ನ ಮಾಧ್ಯಮಗಳಲ್ಲಿ ವಿಭಿನ್ನವಾಗಿರ್ತದೆ ಶಬ್ದದ ಪ್ರತಿಫಲನ ಒಂದು ರಬ್ಬರ್ ಚೆಂಡು ಗೋಡೆಯಿಂದ ಹಿಂದಕ್ಕೆ ಪುಟಿಯುವಂತೆ ಶಬ್ದವೂ ಸಹ ಘನ ಅಥವಾ ದ್ರವದಿಂದ ಪುಟಿಯುತ್ತದೆ ಬೆಳಕಿನ ಪ್ರತಿಫಲನದಂತೆ ಶಬ್ದವು ಘನ ಅಥವಾ ದ್ರವ ಮೇಲ್ಮೈಯಲ್ಲಿ ಪ್ರತಿಫಲಿಸುತ್ತದೆ ಈ ಹಿಂದಿನ ತರಗತಿಗಳಲ್ಲಿ ನಾವೆಲ್ಲ ಬೆಳಕಿನ ಪ್ರತಿಫಲದ ನಿಯಮಗಳನ್ನೇ ಕಲಿತಿದ್ದೀವಿ ಅದೇ ರೀತಿ ಶಬ್ದವು ಕೂಡ ಇದೇ ನಿಯಮವನ್ನು ಅನುಸರಿಸುತ್ತದೆ ಶಬ್ದವು ಪತನವಾಗುವಂಥ ದಿಕ್ಕು ಮತ್ತು ಪ್ರತಿಫಲಿಸುವಂಥ ದಿಕ್ಕು ಇವು ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬದೊಂದಿಗೆ ಪತನ ಬಿಂದುವಿನಲ್ಲಿ ಸಮನಾದ ಕೋನಗಳನ್ನು ಉಂಟು ಮತ್ತು ಈ ಮೂರೂ ಒಂದೇ ಸಮತಲದಲ್ಲಿರ್ತದೆ ಪ್ರತಿಧ್ವನಿ ನಾವು ಒಂದು ಎತ್ತರದ ಕಟ್ಟಡ ಅಥವಾ ಪರ್ವತದ ಬಳಿ ನಿಂತು ಕೂಗಿದಾಗ ಅಥವಾ ಚಪ್ಪಾಳೆ ತಟ್ಟಿದಾಗ ಪ್ರತಿಧ್ವನಿಯನ್ನು ಕೇಳ್ತೇವೆ ಶಬ್ದದ ಸಂವೇದನೆಯು ನಮ್ಮ ಮೆದುಳಿನಲ್ಲಿ ಪಾಯಿಂಟ್ ಒನ್ ಸೆಕೆಂಡ್ಗಳ ಕಾಲ ಇರುತ್ತದೆ ಪ್ರತಿಧ್ವನಿಯನ್ನು ಕೇಳಲು ಒಂದು ತಡೆಯು ಆಕಾರದಿಂದ ಹದಿನೇಳು ಪಾಯಿಂಟ್ ಎರಡು ಮೀಟರ್ ದೂರದಲ್ಲಿ ಇರಬೇಕು ಸತತ ಪ್ರತಿಫಲನದಿಂದ ಪ್ರತಿಧ್ವನಿಯು ಒಂದಕ್ಕಿಂತ ಹೆಚ್ಚು ಬಾರಿ ಸಹ ಕೇಳಿಸ್ಬೋದು ನೆಕ್ಸ್ಟ್ ಕಾನ್ಸೆಪ್ಟ್ ಅನುರಣನೆ ಒಂದು ದೊಡ್ಡ ಪಡಸಾಲೆಯಲ್ಲಿ ಉಂಟಾದಂತಹ ಶಬ್ದವು ಅದರ ಗೋಡೆಗಳಿಂದ ಮೇಲಿಂದ ಮೇಲೆ ಪ್ರತಿಫಲನಗೊಂಡು ಕೇಳಲು ಸಾಧ್ಯವಾಗದೇ ಇರುವಷ್ಟು ಕಡಿಮೆಯಾಗುತ್ತಾ ಮುಂದುವರಿಯುತ್ತದೆ ಸತತ ಪ್ರತಿಫಲನದಿಂದ ಉಂಟಾದ ಈ ಪುನರಾವರ್ತಿತ ಶಬ್ದವನ್ನು ನಾವು ಅನುರಣನೆ ಎಂದು ಕರಿಬೋದು ಈಗ ಅನುರಣನೆಗೆ ಸಂಬಂಧಿಸಿದಂಥ ಒಂದು ಸಮಸ್ಯೆಯನ್ನು ನೋಡೋಣ ಒಬ್ಬ ಮನುಷ್ಯನು ಗುಡ್ಡದ ಬಳಿ ನಿಂತು ಚಪ್ಪಾಳೆಯನ್ನು ಹೊಡೆದು ಪ್ರತಿಧ್ವನಿಯನ್ನು ಐದು ಸೆಕೆಂಡ್ಗಳ ನಂತರ ಕೇಳ್ತಾನೆ ಶಬ್ದದ ಜವವು ಗಾಳಿಯಲ್ಲಿ ಮುನ್ನೂರ ನಲವತ್ತಾರು ಮೀಟರ್ ಪರ್ ಸೆಕೆಂಡ್ ಇರ್ತದೆ ಹಾಗಾದರೆ ಗುಡ್ಡ ಮತ್ತು ಅವನ ನಡುವಿನ ದೂರ ಎಷ್ಟು ಪರಿಹಾರ ಶಬ್ದದ ಜವ ಮುನ್ನೂರ ಅರವತ್ತಾರು ಮೀಟರ್ ಪರ್ ಸೆಕೆಂಡ್ ಹಾಗೂ ಕಾಲ ಐದು ಸೆಕೆಂಡ್ ಸೊ ಚಲಿಸಿದ ದೂರವನ್ನು ಕಂಡುಹಿಡಿಯುವಂಥ ಸೂತ್ರ ವಿ ಇಂಟು ಟಿ ಶಬ್ದದ ಜವ ಇಂಟು ಕಾಲ ಸೊ ಮುನ್ನೂರ ನಲವತ್ತಾರು ಮೀಟರ್ ಪರ್ ಸೆಕೆಂಡ್ ಇಂಟು ಫೈ ಒಂದು ಸಾವಿರದ ಏಳ್ನೂರ ಮೂವತ್ತು ಮೀಟರ್ ಗುಡ್ಡ ಮತ್ತು ಮನುಷ್ಯನ ನಡುವೆ ಐದು ಸೆಕೆಂಡ್ಗಳ ಕಾಲ ಶಬ್ದ ಎರಡು ಬಾರಿ ಚಲಿಸ್ತದೆ ಆದ್ದರಿಂದ ಗುಡ್ಡ ಮತ್ತು ಅವನ ನಡುವಿನ ದೂರ ಸಾವಿರದ ಏಳ್ನೂರ ಮೂವತ್ತು ಡಿವೈಡೆಡ್ ಬೈ ಎರಡು ಈಕ್ವಲ್ ಟು ಎಂಟುನೂರ ಅರವತ್ತೈದು ಮೀಟರ್ ನೆಕ್ಸ್ಟ್ ಕಾನ್ಸೆಪ್ಟ್ ಶಬ್ದದ ಗುಣಿತ ಪ್ರತಿಫಲನಗಳ ಉಪಯೋಗಗಳು ಮೆಗಾಫೋನ್ಗಳು ಹಾರ್ನ್ಗಳು ಸಂಗೀತವಾದಿಗಳಾದ ತುತ್ತೂರಿ ಶಹನಾಯಿ ಇವುಗಳಲ್ಲಿ ಶಬ್ದವು ಎಲ್ಲ ದಿಕ್ಕುಗಳಲ್ಲಿ ಹರಡದೆ ನಿರ್ದಿಷ್ಟ ದಿಕ್ಕಿನಲ್ಲಿ ಪ್ರವಹಿಸುವಂತೆ ವಿನ್ಯಾಸಗೊಳಿಸಿರ್ತಾರೆ ಅಥವಾ ಸ್ಟೆಥೋಸ್ಕೋಪ್ ಸಾಧನದಲ್ಲಿಯೂ ಸಹ ರೋಗಿಯ ಎದೆಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ ನೆಕ್ಸ್ಟ್ ಕಾನ್ಸೆಪ್ಟ್ ಶ್ರವಣ ಶಬ್ದದ ವ್ಯಾಪ್ತಿ ಮಾನವನಲ್ಲಿ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ ಇಪ್ಪತ್ತು ಹರ್ಟ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ವರೆಗೆ ಇರುತ್ತದೆ ಐದು ವರ್ಷಕ್ಕಿಂತ ಕೆಳವಯಸ್ಸಿನ ಮಕ್ಕಳು ಮತ್ತು ಶ್ವಾನಗಳಂತಹ ಕೆಲವು ಪ್ರಾಣಿಗಳು ಇಪ್ಪತ್ತೈದು ಕಿಲೋ ವರೆಗಿನ ಶಬ್ದವನ್ನು ಕೇಳಿಸ್ಕೊಳ್ತವೆ ಜನರ ವಯಸ್ಸು ಹೆಚ್ಚಿದಂತೆಲ್ಲ ಅವರ ಕಿವಿಗಳು ಹೆಚ್ಚಿನ ಆವೃತ್ತಿಗಳಿಂದ ಕಡಿಮೆ ಸಂವೇದನೆಗೆ ಒಳಪಡ್ತವೆ ಇಪ್ಪತ್ತು ಹರ್ಟ್ಸ್ಗಳಿಗಿಂತ ಕಡಿಮೆ ಆವೃತ್ತಿ ಇರುವಂಥ ಶಬ್ದಗಳನ್ನು ನಾವು ಅವಧ್ವನಿಗಳು ಎನ್ನುತ್ತೇವೆ ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ನೋಡೋಣ ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾದಂತಹ ಯಂತ್ರದ ಭಾಗಗಳನ್ನು ಸ್ವಚ್ಛಗೊಳಿಸಲು ಶ್ರವಣಾತೀತ ಶಬ್ದವನ್ನು ಉಪಯೋಗಿಸಲಾಗುತ್ತದೆ ಹೃದಯದ ವಿವಿಧ ಭಾಗಗಳಿಂದ ಶ್ರವಣಾತೀತ ತರಂಗಗಳನ್ನು ಪ್ರತಿಫಲಿಸುವಂತೆ ಮಾಡಿ ಹೃದಯದ ಚಿತ್ರ ಉಂಟಾಗುವಂತೆ ಮಾಡಲಾಗುತ್ತದೆ ಇದನ್ನು ಹೃಲ್ಲೇಖನ ಅಥವಾ ಇಸಿಜಿ ಎಂದು ಕರೆಯಲಾಗುತ್ತದೆ ಮಾನವನ ಒಳ ಅಂಗಗಳ ಚಿತ್ರಗಳನ್ನು ಶ್ರವಣಾತೀತ ತರಂಗವನ್ನು ಉಪಯೋಗಿಸಿ ಶ್ರವಣಾತೀತ ಸ್ಕ್ಯಾನರ್ನಿಂದ ಪಡೆಯಲಾಗುತ್ತದೆ ಕಿಡ್ನಿಯಲ್ಲಿರುವಂತಹ ಸಣ್ಣ ಸಣ್ಣ ಕಲ್ಲುಗಳನ್ನು ಒಡೆದು ಪುಡಿಗಳನ್ನಾಗಿ ಮಾಡಲು ಕೂಡ ಈ ಶ್ರವಣಾತೀತ ಶಬ್ದವನ್ನು ಬಳಸಲಾಗುತ್ತದೆ ಲೋಹದ ಅಚ್ಚುಗಳಲ್ಲಿನ ಬಿರುಕು ಅಥವಾ ನ್ಯೂನ್ಯತೆಗಳನ್ನು ಪತ್ತೆಹಚ್ಚಲು ಈ ಶ್ರವಣಾತೀತ ಶಬ್ದಗಳನ್ನು ಬಳಸಲಾಗುತ್ತದೆ ನೆಕ್ಸ್ಟ್ ಕಾನ್ಸೆಪ್ಟ್ ಸೋನಾರ್ ಸೋನಾರ್ ಇದರ ವಿಸ್ತೃತ ರೂಪ ಸೌಂಡ್ ನೇವಿಗೇಷನ್ ಆ್ಯಂಡ್ ರೇಂಜಿಂಗ್ ಶಬ್ದ ಪ್ರಸರಣದಿಂದ ವ್ಯಾಪ್ತಿ ನಿರ್ಧಾರ ಶ್ರವಣಾತೀತ ತರಂಗಗಳನ್ನು ಉಪಯೋಗಿಸಿ ನೀರಿನಲ್ಲಿರುವ ವಸ್ತುಗಳ ದೂರ ದಿಕ್ಕು ಮತ್ತು ಜವಗಳ ಅಳತೆಗಳನ್ನು ಕಂಡುಹಿಡಿಯುವಂಥ ಸಾಧನಕ್ಕೆ ನಾವು ಸೋನಾರ್ ಎನ್ನುತ್ತೇವೆ ಸೋನಾರ್ ಸಾಧನವು ಪ್ರೇಕ್ಷಕ ಮತ್ತು ಪತ್ತೆಕಾರಿ ಎಂಬ ಎರಡು ಭಾಗಗಳನ್ನು ಒಳಗೊಂಡಿದ್ದು ಈ ಚಿತ್ರದಲ್ಲಿ ತೋರಿಸಿರುವಂತೆ ದೋಣಿ ಅಥವಾ ಹಡಗಿಗೆ ಅಳವಡಿಸಲಾಗಿರುತ್ತದೆ ಪ್ರೇಕ್ಷಕವು ತರಂಗಗಳನ್ನು ಉತ್ಪಾದಿಸಿ ಪ್ರಸಾರ ಮಾಡುತ್ತದೆ ಈ ತರಂಗ ನೀರಿನಲ್ಲಿ ಚಲಿಸಿ ಸಮುದ್ರದ ತಳದಲ್ಲಿನ ವಸ್ತುವೊಂದಕ್ಕೆ ಬಡಿದು ಪ್ರತಿಫಲಿಸುತ್ತದೆ ಈ ತರಂಗಗಳನ್ನು ಪತ್ತೆಕಾರಿ ಗ್ರಹಿಸುತ್ತದೆ ಪತ್ತೆಕಾರಿಯು ಶ್ರವಣಾತೀತ ತರಂಗಗಳನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸಿ ಸೂಕ್ತವಾಗಿ ತಿಳಿಯುತ್ತದೆ ಶಬ್ದ ಪ್ರಸರಣೆ ಮತ್ತು ಗ್ರಹಿಕೆಯ ಕಾಲಾವಧಿ ಟಿ ಆಗಿದ್ದಾಗ ಸಮುದ್ರದಲ್ಲಿ ಶಬ್ದದ ವೇಗ ವಿ ಆಗಿದ್ದಾಗ ಶ್ರವಣಾತೀತ ತರಂಗ ಚಲಿಸಿದ ದೂರ ಟು ಡಿ ಆಗಿದ್ದಾಗ ಟು ಡಿ ಟು ವಿ ಇನ್ ಟು ಟಿ ಆಗುತ್ತದೆ ಈ ಸೂತ್ರಕ್ಕೆ ಸಂಬಂಧಿಸಿದಂಥ ಒಂದು ಸಮಸ್ಯೆಯನ್ನು ನೋಡೋಣ ಉದಾಹರಣೆಗೆ ಹಡುಗಿನಿಂದ ಕಳುಹಿಸಲ್ಪಟ್ಟಂಥ ಶ್ರವಣಾತೀತ ಶಬ್ದವು ಸಮುದ್ರದ ತಳದಿಂದ ಹಿಂತಿರುಗಿ ಮೂರು ಪಾಯಿಂಟ್ ನಾಲ್ಕು ಎರಡು ಸೆಕೆಂಡ್ಗಳ ನಂತರ ಪತ್ತೆಯಾಯಿತು ಸಮುದ್ರದ ನೀರಿನಲ್ಲಿ ಶ್ರವಣಾತೀತ ತರಂಗದ ವೇಗವು ಒಂದು ಸಾವಿರದ ಐನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ಆದರೆ ತಳವು ಹಡಗಿನಿಂದ ಎಷ್ಟು ದೂರದಲ್ಲಿದೆ ಪರಿಹಾರ ಟಿ ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು ಎರಡು ಸೆಕೆಂಡ್ ವಿ ಇಸ್ ಈಕ್ವಲ್ ಟು ಒಂದು ಸಾವಿರದ ಐನೂರ ಮೂವತ್ತೊಂದು ಮೀಟರ್ ಪರ್ ಸೆಕೆಂಡ್ ದೂರ ಟು ಡಿ ಇಸ್ ಈಕ್ವಲ್ ಟು ಟಿ ಇನ್ ಟು ವಿ ಸೊ ಐದು ಸಾವಿರದ ಎರಡುನೂರ ಮೂವತ್ತಾರು ಮೀಟರ್ ಆಗುತ್ತದೆ ಸೊ ಡಿ ಈಸ್ ಈಕ್ವಲ್ ಟು ಐದು ಸಾವಿರದ ಎರಡುನೂರ ಮೂವತ್ತಾರು ಡಿವೈಡೆಡ್ ಬೈ ಟು ಎರಡು ಸಾವಿರದ ಆರುನೂರ ಹದಿನೆಂಟು ಮೀಟರ್ ಸೊ ತಳವು ಹಡಗಿನಿಂದ ಎರಡು ಪಾಯಿಂಟ್ ಆರು ಒಂದು ಎಂಟು ಕಿಲೋಮೀಟರ್ ದೂರದಲ್ಲಿದೆ ನೆಕ್ಸ್ಟ್ ಕಾನ್ಸೆಪ್ಟ್ ಮಾನವನ ಕಿವಿಯ ರಚನೆ ಈ ಚಿತ್ರದಲ್ಲಿ ನಾವು ಮಾನವನ ಕಿವಿಯ ಶ್ರವಣ ಭಾಗಗಳನ್ನು ವೀಕ್ಷಿಸಬಹುದು ಹೊರ ಕಿವಿಯನ್ನು ಕಿವಿಯ ಹಾಲೆ ಎಂದು ಕರೆಯುತ್ತಾರೆ ಇದು ಪರಿಸರದಲ್ಲಿನ ಶಬ್ದಗಳನ್ನು ಸಂಗ್ರಹಿಸುತ್ತದೆ ಸಂಗ್ರಹಿಸಿದ ಶಬ್ದವು ಶ್ರವಣನಾಳದ ಮೂಲಕ ಹಾದು ಹೋಗುತ್ತದೆ ಶ್ರವಣನಾಳದ ಕೊನೆಯಲ್ಲಿನ ತೆಳುವಾದ ಪದರವನ್ನು ಕಿವಿಯ ತಮಟೆ ಅಥವಾ ಕಿವಿಯ ಪೊರೆ ಎಂದು ಕರೆಯುತ್ತೇವೆ ಮಾಧ್ಯಮದ ಸಂಪೀಡನವು ಕಿವಿಯ ತಮಟೆಯನ್ನು ತಲುಪಿದಾಗ ಅದರ ಹೊರ ಪದರದ ಮೇಲೆ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಕಿವಿಯ ತಮಟೆಯನ್ನು ಆಂತರಿಕವಾಗಿ ತಳ್ಳುತ್ತದೆ ಹಾಗೆಯೇ ವಿರಳನಗಳು ಪ್ರವೇಶಿಸಿದಾಗ ಕಿವಿಯ ತಮಟೆಯನ್ನು ಬಾಹ್ಯವಾಗಿ ತಳ್ಳುತ್ತದೆ ಈ ರೀತಿಯಾಗಿ ಕಿವಿಯ ತಮಟೆಯು ಕಂಪಿಸುತ್ತದೆ ಮದ್ಯ ಕಿವಿಯಲ್ಲಿ ಈ ಕಂಪನಗಳು ಮೂರು ಮೂಳೆಗಳಿಂದ ವರ್ಧನೆಗೊಳ್ಳುತ್ತದೆ ಶಬ್ದ ತರಂಗದಿಂದ ವರ್ಧನೆಗೊಳಿಸಿದ ಒತ್ತಡ ವ್ಯತ್ಯಾಸಗಳನ್ನು ಮದ್ಯ ಕಿವಿಯು ಒಳ ಕಿವಿಗೆ ಕಳುಹಿಸುತ್ತದೆ ಒಳ ಕಿವಿಯಲ್ಲಿ ಕಾಕ್ಲಿಯಾದಿಂದ ಒತ್ತಡದ ವ್ಯತ್ಯಾಸಗಳು ವಿದ್ಯುತ್ ಸಂಕೇತಗಳಾಗಿ ಬದಲಾಗುತ್ತದೆ ಈ ವಿದ್ಯುತ್ ಸಂಕೇತಗಳನ್ನು ಶ್ರವಣ ನರಗಳ ಮೂಲಕ ಮೆದುಳಿಗೆ ಕಳುಹಿಸಲಾಗುತ್ತದೆ ಮೆದುಳು ಇವುಗಳನ್ನು ಶಬ್ದವಾಗಿ ಅರ್ಥೈಸುತ್ತದೆ ಥ್ಯಾಂಕ್ ಯು